ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಪ್ಸ್. ನಿಮ್ಮೆಲ್ರಿಗೂ ಮೀಟ್ ಅಂಡ್ ಗ್ರೀಟ್ ಬಗ್ಗೆ ಮಾಹಿತಿ ಕೊಡಬೇಕಿತ್ತು. ಆ ಮಾಹಿತಿ ಕೂಡಿದ ಒಂದು ವಿಡಿಯೋನ ನಾನು ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರ್ಬೇಕಾಗಿತ್ತು ಇವತ್ತಿಂದು, ಬಟ್ ಇದು ತುಂಬಾ ಅರ್ಜೆಂಟ್ ಅಂತ ಅನ್ಸುದು. ತುಂಬಾ ಕ್ವಶನ್ಸ್ ಬರ್ತಾ ಇದೆ ಮೇಲೆ ಮೇಲೆ, ನನ್ಗೆ ಗೊಂದಲದಲ್ಲಿ ಇಡಕ್ ಇಷ್ಟ ಇಲ್ಲ, ಹಾಗಾಗಿ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ಜನವರಿ 8ನೇ ತಾರೀಕು ಭಾನುವಾರದಂದು ಮೀಟ್ ಅಂಡ್ ಗ್ರೀಟ್ ಪ್ರೋಗ್ರಾಮ್ನ ನಾನು ಆರ್ಗನೈಸ್ ಮಾಡಿದ್ದೀನಿ. ಸ್ಫೂರ್ತಿಧಾಮ ಅನ್ನೋ ಒಂದು ಹಾಲಲ್ಲಿ ಇದು ಫಂಕ್ಷನ್ ನಡೆಯುತ್ತೆ. ಗೂಗಲ್ ಫಾರ್ಮ್ ತೆಗೆದಿದ್ದೀರಾ, ಗೂಗಲ್ ಫಾರ್ಮ್ ಇಲ್ಲ, ಸರಿಗಿಲ್ಲ ಲಿಂಕ್ ಅಂತ ಸುಮಾರು ಕಮೆಂಟ್ಸ್ ಮಾಡ್ತಾ ಇರೋದು ಸತ್ಯ. ನಾನೇ ತೆಗೆದಿದ್ದು, ಕಾರಣ ಇಷ್ಟೇ, ಒಬ್ಬೊಬ್ರು ಎರಡೆರಡು ಸಲ ಮೂರ್ಮೂರು ಸಲ ನೀವು ಫಾರಂನ ಫಿಲಪ್ ಮಾಡಿದ್ದೀರಾ, ನನಗೆ ಕೌಂಟ್ ಹೇಗೆ ಸಿಗುತ್ತೆ? ಹಾಗೆ ಒಬ್ರು 10 ಜನ ಅಂತ ಹಾಕಿದ್ರು, ಒಬ್ರು 12 ಜನ ಅಂತ ಹಾಕಿದ್ರು, ನಾಟ್ ಎ ಪ್ರಾಬ್ಲಮ್. ನಾನು ಅವ್ರಿಗೆ ಕಾಲ್ ಮಾಡಿ, ಅಲ್ಲಿ ನಂಬರ್ ಹಾಕಿರ್ತೀರಲ್ವಾ, ಕಾಲ್ ಮಾಡಿ ಕೇಳಿದೆ, ಮ್ಯಾಮ್ ನೀವು 12 ಜನ ಹಾಕಿದ್ರೆ ಬರ್ತಿದ್ದೀರಲ್ವಾ ಅಂತ ಕೇಳಿದ್ರೆ, ಇಲ್ಲ ನಾವು ಇಬ್ಬರೇ ಬರೋದು, ಬೈ ಮಿಸ್ಟೇಕ್ 12 ಆಗಿದೆ ಅಂದರು. ಇನ್ನೊಬ್ರಿಗೆ ಕಾಲ್ ಮಾಡಿದ್ರೆ ನಾವು 10 ಅಂತ ಹಾಕಿ ಇಲ್ಲ, ನಾವು ಫಾರಮ್ಮೇ ಫಿಲ್ ಅಪ್ ಮಾಡಿಲ್ಲ ಅಂತಂದರು. ಸೊ ಇದು ಎಷ್ಟು ನನಗೆ ಮಿಸ್ಗೈಡ್ ಆಗ್ತಾ ಇದೆ ಅಂತಂದರೆ, ನೀವು ಯೋಚನೆ ಮಾಡಿ, ನಾನು ಬೇರೆ ಊರಿಗೆ ಬಂದು ಫುಡ್ ಆರ್ಗನೈಸ್ ಮಾಡಿಕೊಂಡು ನಿಮ್ಮೆಲ್ರಿಗೂ ನಾನು ಒಂದು ಒಳ್ಳೆ ಫಂಕ್ಷನ್ನ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಬಂದಾಗ ಈ ರೀತಿ ನೀವು ಒಂದು ಮಿಸ್ಗೈಡ್ ಆದರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಊರಾದರೆ ಏನೋ ಒಂದು ಯಾರಿಗೋ ಹೇಳಿ ಹೇಗೋ ಎಮರ್ಜೆನ್ಸಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೋದು. ನಾವಲ್ಲಿ ಗೊತ್ತಿಲ್ಲದೆ ಊರಲ್ಲಿ ಬಂದು ಎಲ್ಲ ಡಿಪೆಂಡ್ ಆಗಿರೋದು ನಮ್ಮ ಫ್ಯಾಮಿಲಿ ಬೇರೆ ಮೆಂಬರ್ಸ್ ಜೊತೆಗೆ ನಾವು ಮೇಲೆ ಡಿಪೆಂಡ್ ಆಗಿರ್ತೀವಿ. ಇದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ವ್ಯೂವರ್ಸ್ ಎಲ್ಲ ಪ್ರಜ್ಞಾವಂತರಿದ್ದೀರಾ, ದಯವಿಟ್ಟು ಈಗ ಈ ಕ್ಷಣಕ್ಕೆ ನಾನು ಗೂಗಲ್ ಫಾರಂನ ಹಾಕಿದ್ದೀನಿ, ದಯವಿಟ್ಟು ಫಿಲ್ ಮಾಡದೇ ಇರೋರು, ಮಾಡಿರೋರು ಮತ್ತೆ ಮಾಡಬೇಡಿ, ನನಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಮಾಡಿಲ್ಲದೆ ಇರೋರು ಈಗ ಮಾಡಿ, 1 ಗಂಟೆಗೆ, ಎಕ್ಸಾಕ್ಟ್ 1 ಗಂಟೆಗೆ ನಾನು ಈ ಫಾರಂನ ತೆಗಿತಾ ಇದ್ದೀನಿ. ಸೊ 11 ಗಂಟೆಯಿಂದ 1 ಗಂಟೆ ಒಳಗಡೆ ನೀವು ಯಾರೆಲ್ಲ ಬರ್ತಾ ಇದ್ರೋ ಫಾರಂನ ಫಿಲಪ್ ಮಾಡಿ. ಸಂಜೆ ಕೇಳಿದ್ರೆ ಮತ್ತೆ ನನಗೆ ಕಷ್ಟ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟು ಕ್ರೌಡ್ ನಾನು ಮ್ಯಾನೇಜ್ ಮಾಡ್ಬೋದು, ಎಷ್ಟು ಜನಕ್ಕೆ ಊಟನ ಪ್ರೊವೈಡ್ ಮಾಡ್ಬೋದು ಅನ್ನೋದು ಒಂದು ಟಾಸ್ಕ್ಗೆ ಸರಿ ನನಗಿದು. ಹಾಗಾಗಿ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿರ್ತೀನಿ. ಫಾರಂ 2 ಗಂಟೆ ನಾನು ಫಾರಂನ ಹಾಕಿರ್ತೀನಿ. ಆ 2 ಗಂಟೆಯಲ್ಲಿ ನೀವು ಅದನ್ನು ಫಿಲಪ್ ಮಾಡಿ, ಒಬ್ಬರು ಒಂದೇ ಫಾರಂನ ಫಿಲಪ್ ಮಾಡಿ, ಅಂದರೆ ನೀವು ಎಷ್ಟು ಜನ ಬರ್ತಿದ್ದೀರ ಅಂತ ಅದ್ರಲ್ಲಿ ಆ್ಯಡ್ ಮಾಡಿ, ಬಟ್ ಒಂದೇ ಸಲ ಮಾಡಿ. 2 ಸಲ ಮಾಡಿದಾಗ ನನಗೆ ಕನ್ಫ್ಯೂಷನ್ ಆಗುತ್ತೆ, ಅದನ್ನು ಫಿಲ್ಟರ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. 113 ಜನ ಎಕ್ಸ್ಟ್ರಾ ಫಿಲಪ್ ಮಾಡಿದ್ದೀರಾ ನಿನ್ನೆ. ಸೊ ಇದೊಂಥರ ಪ್ರಾಬ್ಲಮ್ಮೇ. ಓಕೆ, ಫಾರಂ ಬಗ್ಗೆ ಇಷ್ಟು ವಿಷಯ ಆದರೆ, ಸೊ ಎಂಟ್ರೆನ್ಸ್ ಫೀಸ್ ಇದೆಯಾ ಅಂತ ಕೇಳ್ತಾ ಇದ್ರಿ. ಇಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ, ಊಟಕ್ಕೆ ದುಡ್ಡಿಲ್ಲ. ಇದು ನನ್ನ ಕಡೆಯಿಂದ ನಾನು ಆರ್ಗನೈಸ್ ಮಾಡೋ ಪ್ರೋಗ್ರಾಮ್ ಆಗಿರೋದ್ರಿಂದ ಊಟಕ್ಕೆ ದುಡ್ಡಿಲ್ಲ, ಎಂಟ್ರೆನ್ಸ್ ಫೀಸ್ ಇರಲ್ಲ. ಇನ್ನೂ ಒಂದು ವಿಚಾರ, ಸ್ಟಾಲ್ ಹಾಕೋದ್ರ ಬಗ್ಗೆ ನೀವೆಲ್ಲ ಕ್ವಶನ್ ಕೇಳ್ತಾ ಇದ್ರ. ತುಂಬ ಜನ ಕೇಳದೆ ಇರೋರು ಬೇಜಾರಾಗಬೇಡಿ, ಈ ವ್ಲಾಗ್ನ ನೋಡಿ ಸುಮಾರು ಕ್ವಶನ್ಸ್ ಇದೆ ನನಗೆ ಕೇಳಿದ್ದಾರೆ, ಅವರ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ನಾನು ಕೂತ್ಕೊಂಡಿದ್ದೀನಿ. ಲಿಸ್ಟಲ್ಲಿ ಹೇಳ್ಬಿಡ್ತೀನಿ, ಫ್ರೆಶಾನಿನ ಸ್ಟಾಲ್ ಇರುತ್ತೆ, ಎಲ್ಲರದ್ದು ಹೆಸರು ಹೇಳ್ಬಿಡ್ತೀನಿ. ಫ್ರೆಶಾನು ನೀವೆಲ್ಲ ಕೇಳ್ತಿರ್ತಾರೆ, ಫ್ರೆಶಾನ್ ಅಂದರೆ ಏನು, ಎಲ್ಲಿ ಸಿಗುತ್ತೆ ಫ್ರೆಶಾನು, ಫ್ರೆಶಾನಲ್ಲಿ ಏನು ಸಿಗುತ್ತೆ ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಕ್ವಶನ್ ಮಾಡ್ತಾನೆ ಇರ್ತೀರ. ನಿಮ್ಮೆಲ್ರಿಗೂ ಒಂದು ಒಳ್ಳೆ ಅವಕಾಶ ನೋಡೋಕ್ಕೆ ಫ್ರೆಶಾನಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಫ್ರೆಶಾನ್ ಸ್ಟಾಲ್ ಇರುತ್ತೆ. ಸೊ ಎರಡನೇದಾಗಿ ಮಡಿಕೆ ಮಾಡೋ, ಕುಂಬಾರಿಕೆ ಮಾಡುವಂಥ ಶಿವು ಅವರ ಸ್ಟಾಲ್ ಇರುತ್ತೆ. ನಿಮ್ಗೆ ಅಲ್ಲಿ ದೀಪಗಳು, ಪಾತ್ರೆಗಳು ಎಲ್ಲ ಸಿಗುತ್ತೆ. ಸೊ ಶಿವು ಅವರ ಸ್ಟಾಲ್ ಕೂಡ ಇರುತ್ತೆ. ಸೊ ಇನ್ನು ಮೂರನೇದಾಗಿ ದೇಸಿ ಅಂಗಡಿಯವ್ರು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ದೇಸಿಯವ್ರು ಬಂದರೆ, ಅಂಗಡಿಯವ್ರು ಬಂದರೆ ನಿಮಗೆ ಒಳ್ಳೆ ಬಟ್ಟೆಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಚಳ್ಳಕೆರೆಯಿಂದ ಗಾಣದ ಎಣ್ಣೆನ ನಾನು ಪ್ರಮೋಟ್ ಮಾಡಿದ್ದೆ. ಆ ಗಾಣದ ಎಣ್ಣೆ ನಿಮಗೆ ಸ್ಟಾಲ್ ಸಿಗುತ್ತೆ, ಆ ಗಾಣದ ಎಣ್ಣೆ ಸ್ಯಾಂಪಲ್ ಕೂಡ ಸಿಗುತ್ತೆ, ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗೆ ನಿಮಗೆ ಕೊಂಡ್ಕೋಬೇಕು ಅಂದ್ರೂ ಕೂಡ ನಾನು ಹೇಳಿದ್ದೀನಿ ಸರ್ಗೆ, 1 ಲೀಟ್ರ್ ಬಾಟಲ್ಸ್ ತನ್ನಿ ಸರ್, ಅಟ್ಲೀಸ್ಟ್ ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ಇಷ್ಟೆಲ್ಲ ಸ್ಟಾಲ್ಸ್ ಇರುತ್ತೆ, ಸ್ವಲ್ಪ ಆರ್ಗ್ಯಾನಿಕ್ ವಸ್ತುಗಳು ಸಿಗೋದು, ಆರೋಗ್ಯಕ್ಕೆ ಒಳ್ಳೆಯ ವಸ್ತುಗಳು ನಿಮಗೆ ಅಲ್ಲಿ ಸಿಗ್ತಾ ಇರೋದ್ರಿಂದ ನೀವು ಅದಕ್ಕೆ ಬೇಕಾಗಿರುವಂಥ ಹಣನ ಇಟ್ಕೊಂಡು ಬನ್ನಿ. ಬ್ಯಾಗ್ನ ತರೋದನ್ನು ಮರಿಬೇಡಿ, ನಿಮ್ಮದೇ ಬ್ಯಾಗ್ ಇರಲಿ, ಪ್ಲಾಸ್ಟಿಕ್ ಕವರ್ಸ್ ಬಳಸಬೇಡಿ, ಮಕ್ಕಳಿಗೆ ಚಿಪ್ಸು ಸ್ವೀಟ್ಸು ಪ್ಯಾಕೆಟ್ಸು ಕೊಡಬೇಡಿ. ಅಲ್ಲಿ ಯಾವುದೇ ಒಂದು ಪರಿಸರನ ನಾವು ಕಲುಷಿತ ಮಾಡೋದು ಬೇಡ, ತುಂಬ ನೀಟಾಗಿ ಮುಗಿಸ್ಕೊಳ್ಳೋಣ ಪ್ರೋಗ್ರಾಮ್ನ. ಒಂದು ಅದೇನು ಹೇಳ್ತಾರಲ್ಲ, ಅದು ಯಾವತ್ತಿಗೂ ನೆನಪಿರಬೇಕು, ಅಷ್ಟು ಒಳ್ಳೆ ಪ್ರೋಗ್ರಾಮ್ ಆಗಬೇಕು ಅನ್ನೋದು ನನ್ನ ಆಸೆ. ನೋಡೋಣ, ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಹಾಗೆ ಆಶಿಕ್ ನಾಗರಾಜ್ ಅವರು ಬರ್ತಾ ಇದ್ದಾರೆ, ಅವರು ನಿಮಗೆಲ್ಲ ಗೊತ್ತು, ಎಜುಕೇಟೆಡ್ ಫಾರ್ಮರ್ ಅಂತಾನೆ ಹೇಳ್ಬೋದು. ಸೊ ಅವರು ಫ್ಯಾಮಿಲಿ ಬರ್ತಾ ಇದ್ದಾರೆ, ಅವ್ರದ್ದು ಸ್ಟಾಲ್ ಅಲ್ಲ, ಅವರು ಬರ್ತಾ ಇದ್ದಾರೆ ಫಂಕ್ಷನ್ಗೆ. ಹಾಗೆ ಕಾಸ್ಟ್ ಐರನ್, ನಿಮ್ಮೆಲ್ರಿಗೂ ಗೊತ್ತು, ಕಾಸ್ಟ್ ಐರನ್ ನಾನು ಪ್ರಮೋಟ್ ಮಾಡಿದ್ದೆ, ಹರಿಹರದಲ್ಲಿರುವಂಥ ಕಾಸ್ಟ್ ಐರನ್ ಸ್ವಸ್ಥ ಕುಕ್ವೇರ್ ಅವರ.
ಸ್ವಸ್ಥ ಕುಕ್ವೇರ್ ಅವರ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಕೂಡ ಸ್ಟಾಲ್ ಇರುತ್ತೆ, ನೀವು ಅದನ್ನು ಕೂಡ ತಗೋಬಹುದು. ಹಾಗೆ ತುಂಬಾ ಜನಕ್ಕೆ ಅದೊಂದು ಇದಿರುತ್ತೆ, ಕಬ್ಬಣದ ಪಾತ್ರೆಗಳು ಅಥವಾ ಕಬ್ಬಣದ ಹೆಂಚುಗಳು ಅಂದ್ರೆ ಮುಟ್ಟಿ ನೋಡ್ಬೇಕು, ಮುಟ್ಟಿ ನೋಡಿ ತಗೋಬೇಕು ಅಂತ ಹೆಣ್ಮಕ್ಳಿಗೆ ಆಸೆ ಇರುತ್ತಲ್ವಾ, ಅದೆಲ್ಲದಕ್ಕೂ ಅವಕಾಶ ಇರುತ್ತೆ. ಸ್ವಸ್ಥ ಕುಕ್ವೇರ್ ಅವರ ಸ್ಟಾಲ್ ಕೂಡ ಇರುತ್ತೆ. ಹಾಗೆ ಪೂರ್ಣಿಮಾ ಅವರು ಸಿರಿಧಾನ್ಯದ ಮಾಲ್ಟ್, ನೀವೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟಿರುವಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ನನ್ನ ಇದರಲ್ಲಿ ಮಾಲ್ಟ್ ಮಾಲ್ಟ್ ಅವರ ಬಾದಾಮ್ ಪೌಡರ್ ಆಗ್ಲಿ, ಮಾಲ್ಟ್ ಆಗ್ಲಿ, ಮಕ್ಕಳಿಗೆ ಬೇಕಾಗಿರೋ ಮಾಲ್ಟ್ ಆಗ್ಲಿ, ತುಂಬಾ ಒಂದು ಹೈಜಿನಿಕ್ ಆಗಿ ಮಾಡಿರುವಂತ, ಮಣ್ಣಿನ ಪಾತ್ರೆಯಲ್ಲಿ ಹುರಿದ್ಬಿಟ್ಟು ಮೊಳಕೆ ಕಟ್ಟಿ ಅದನ್ನ ನೆರಳಲ್ಲೇ ಒಣಗಿಸ್ಬಿಟ್ಟು ಮಾಡಿರುವಂತ ಮಾಲ್ಟ್, ಅದಕ್ಕೆ ನಾನ್ ಗ್ಯಾರಂಟಿ, ನಾನು ಉಪಯೋಗಿಸ್ತಾನೆ ಇದೀನಿ ಎವ್ರಿ ಡೇ. ಆ ಮಾಲ್ಟ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ, ಬಾದಾಮ್ ಪೌಡರ್ ಸಿಗುತ್ತೆ, ಮಕ್ಕಳಿಗೆ ಬೇಕಾಗಿರೋ ಮಾಲ್ಟ್ ಕೂಡ ಸಿಗುತ್ತೆ. ಹಾಗೆ ವಾಣಿ ಅವರ ಹರ್ಬಲ್ ಹೇರ್ ಆಯಿಲ್, ಫೇಸ್ ಪ್ಯಾಕು, ತಲೆಗೆ ಹೇರ್ ಪ್ಯಾಕು, ಇಂಡಿಗೋ ಪೌಡರು, ಮೊನ್ನೆಲ್ಲ ತೋರಿಸಿದ್ನಲ್ಲ ನಿಮಗೆ, ಅವರ ಎಲ್ಲ ಪ್ರಾಡಕ್ಟ್ಸ್ ವಾಣಿ ಅವರ ಪ್ರಾಡಕ್ಟ್ಸ್ ಅವತ್ತು ಸಿಗುತ್ತೆ. ನೀವು ಧಾರಾಳವಾಗಿ ನಿಮ್ಗೆ ಏನ್ ಬೇಕು ವಿಚಾರಿಸ್ಬಿಟ್ಟು ನೀವು ಇಂಟರಾಕ್ಟ್ ಮಾಡಿ ನೀವು ಕೊಂಡ್ಕೋಬಹುದು. ಹಾಗೆ ಹಿರಿಯರೊಬ್ರು ನಮ್ಮ ಚಾನಲ್ ಅಲ್ಲಿ ವಾಂಗಿಬಾತ್ ಪೌಡರ್, ರಸಂ ಪೌಡರ್ ಎಲ್ಲ ಮಾಡಿದ್ರು, ಅವರ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಸಂಗೀತ ಅವರು ಇಳಕಲ್ ಸೀರೆಗಳ ಒಂದು ನಿಮ್ ಜೊತೆ ವ್ಯಾಪಾರ ಮಾಡ್ತಿರೋ ಸಂಗೀತ ಅವ್ರು ಬರ್ತಾ ಇದ್ರೆ, ಅವ್ರ ಇಳಕಲ್ ಸ್ಟಾಲ್ ಕೂಡ ಇರುತ್ತೆ. ನೀವು ಇಳಕಲ್ ಸೀರೆನ ಮುಟ್ಟಿ ನೋಡಿ ತಗೊಳ್ಳೋ ಅಂತ ಒಂದು ಅವಕಾಶ ಸಿಗುತ್ತೆ ನಿಮ್ಗೆ. ಸೀರೆ ಅಂದ್ರೆ ಎಲ್ಲಾ ಹೆಣ್ಮಕ್ಳು ಮೆಂಟಲಿ ಇವಾಗ್ಲೇ ಪ್ರಿಪೇರ್ ಆಗ್ಬಿಡ್ತೀರಲ್ವಾ, ಸೊ ಬಿ ರೆಡಿ. ಬರೀ ಇಳಕಲ್ ಅಲ್ಲ ನೋಡಿ, ಇನ್ ಮುಂದೆ ಹೇಳ್ತಾ ಹೋಗ್ತೀನಿ. ಮಂಜುಳಾ ಅವ್ರು ಬರ್ತಾ ಇದಾರೆ. ಮಂಜುಳಾ ಅವರು ಅರಿಶಿನ ಕುಂಕುಮನ ಮನೆಯಲ್ಲಿ ಶಾಸ್ತ್ರೋತವಾಗಿ ಮಾಡಿ ತಯಾರಿಸಿ ತಗೊಂಡ್ ಬರ್ತಾ ಇದಾರೆ. ಅವ್ರದ್ದು ನಾನು ಪ್ರಮೋಟ್ ಮಾಡಿದ್ದೆ, ಲಲಿತ ಸಹಸ್ರನಾಮ ಹೇಳಿ ಸ್ನಾನ ಮುಟ್ಕೊಂಡು ಲಲಿತ ಸಹಸ್ರನಾಮ ಹೇಳ್ಬಿಟ್ಟು ಅರಿಶಿನ ಕೈಯಲ್ಲಿ ಕುಟ್ಟಿ ನಂತರ ಅದನ್ನ ಕುಂಕುಮವನ್ನಾಗಿ ಕರ್ಪೂರ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಕುಂಕುಮವನ್ನಾಗಿ ಮಾಡ್ತಾರೆ. ಸೊ ಈ ತರ ಇಷ್ಟು ನಿಯಮಬದ್ಧವಾಗಿ ಮಾಡಿರುವಂತ ಅರಿಶಿನ ಕುಂಕುಮನ ಅವರು ಸ್ಟಾಲ್ಗೆ ತರ್ತಾ ಇದಾರೆ. ಹಾಗೆ ಅವರ ತಂಗಿ ಶೇಂಗಾ ಹೋಳಿಗೆ ಎಲ್ಲ ಸ್ಟಾಲ್ ಅಲ್ಲಿ ಹಾಕ್ತಾ ಇದಾರೆ. ಸೊ ಅದನ್ನು ನೀವು ತಗೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಹಾಗೆ ರೆಡಿ ಬ್ಲೌಸಸ್ ಅವರ ಸ್ಟಾಲ್ ಕೂಡ ಇರುತ್ತೆ, ನಿಮ್ಗೆ ಏನ್ ಬೇಕೋ ಸೆಲೆಕ್ಟ್ ಮಾಡಿ ತಗೋಬಹುದು. ಸೊ ರೆಡಿ ಬ್ಲೌಸಸ್ ಕೂಡ ಸಿಗುತ್ತೆ. ಶಾಂಪೂ, ಈಗ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ ಇರುವಂತದ್ದು ಶಾಂಪೂ, ಎಲ್ಲರೂ ಶಾಂಪೂ ಶಾಂಪೂ ಶಾಂಪೂ, ಉಮಾದೇವಿಯವರ ಶಾಂಪೂ. ಸೊ ಕಲ್ಪಾ ಶಾಂಪೂ ಸದ್ಯಕ್ಕೆ ಹೆಸರು ಬದಲಾಯಿಸ್ಕೊಂಡಿದೆ. ಸೊ ಹೊಸ ಡ್ರೆಸ್ ಹಾಕಿದ್ದಾರೆ ಆ ಶಾಂಪೂಗೆ, ಅದು ಯಾವ ವಿಡಿಯೋ ಅಂತ ಹೇಳಿ ನಾನು ಶೂಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ನೆಕ್ಸ್ಟ್ ವೀಕ್ ಅಲ್ಲಿ ಆ ಶಾಂಪೂ ವಿಡಿಯೋ ಕೂಡ ಸಿಕ್ಕುತ್ತೆ, ಯಾಕಂದ್ರೆ ಅಮ್ಮ ಬರ್ತಿದ್ದಾರೆ, ಅದನ್ನೆಲ್ಲ ನೋಡಬೇಕು, ಅವ್ರು ಹೇಗೆ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಅಮ್ಮಂಗೊಂದು ಕ್ಯೂರಿಯಾಸಿಟಿ ಇದೆ ಅಮ್ಮ ಬರ್ತಾರಂತೆ ನೋಡಕ್ಕೆ. ಸೊ ಅಮ್ಮನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಅದನ್ನೆಲ್ಲ ಶೂಟ್ ಮಾಡ್ತೀನಿ. ಹಾಗೆ ಶಾಂಪೂ ಹೆಸರು ಕೂಡ ಬದಲಾಗಿದೆ, ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಸ್ಟಾಲ್ ಇರುತ್ತೆ, ಬಂದು ನೀವು ನೋಡಿ ನಿಮಗೆ ಬೇಕಾಗಿರೋದನ್ನ ತಗೋಬಹುದು. ಬೃಂದಾ ಅವ್ರದ್ದು, ಬೃಂದಾ ಅವರ ಒಂದು ಗಿಫ್ಟ್ ಐಟಮ್ಸ್ ಸ್ಟಾಲ್ ಕೂಡ ಇರುತ್ತೆ, ಅವ್ರದ್ದು ನಾನು ಪ್ರಮೋಟ್ ಮಾಡಿದ್ದೆ. ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮನ ಒಂದು ಟ್ಯಾಗ್ ಮಾಡ್ಬಿಟ್ಟು ನಾವು ಮನೇಲಿ ಏನಾದ್ರು ಫಂಕ್ಷನ್ ಪೂಜೆ ಮಾಡಿದಾಗ ರೆಡಿ ಸೆಟ್ ಅದನ್ನ ಹಾಗೆ ಕೊಡ್ಬೋದು. ಅಥವಾ ಇವರ ಸ್ಟಾಲ್ ಕೂಡ ಇರುತ್ತೆ, ನೀವು ಅದನ್ನು ಕೂಡ ತಗೋಬಹುದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಜ್ಜಿ ಅರಮನೆಯವರು ಬರ್ತಾ ಇದಾರೆ. ದೀಪ ಎಲ್ಲಿ ಸಿಗುತ್ತೆ, ಕಲ್ಚಟ್ಟಿ ಎಲ್ಲಿ ಸಿಗುತ್ತೆ, ಅರಿಶಿನ ಕುಂಕುಮದ ಬಟ್ಟೆ ಎಲ್ಲಿ ಸಿಗುತ್ತೆ, ಅಗರಬತ್ತಿ ಸಿಕ್ಸೋದು ಎಲ್ಲಿ ಸಿಗುತ್ತೆ, ನನಗೆ ಪ್ರತಿದಿನ ಹಾಗೆ ಸ್ಟೆಪ್ ವೈಸ್ ಇರುವಂತ ಪೂಜೆ ಮನೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ, ಅದು ಅಜ್ಜಿ ಅರಮನೆಯಲ್ಲಿ ಸಿಗುತ್ತೆ. ಅವರ ಸ್ಟಾಲ್ ಕೂಡ ಇರುತ್ತೆ, ನೀವು ಕೇಳ್ತಾರೋ ಎಲ್ಲ ವಸ್ತುಗಳು ಇರುತ್ತೆ. ಸೊ ತಗೊಳ್ಳೋರಿದ್ರೆ ಪ್ರಿಪೇರ್ ಆಗಿ ಬನ್ನಿ. ಹಾಗೆ ಸುಜಾತ ಅವರು ಮೈಸೂರಲ್ಲಿ ನಾನು ಅವರ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್, ಹಾಗೆ ವೆರೈಟಿ ಆಫ್ ಸ್ಯಾರಿ ಕಲೆಕ್ಷನ್ಸ್ ನಾನು ನಿಮ್ಗೆ ಮೈಸೂರು ಹೋದಾಗ ಶೂಟ್ ಮಾಡಿ ತೋರಿಸಿದ್ದೆ. ಅವರ ಸ್ಟಾಲ್ ಕೂಡ ಇರುತ್ತೆ, ನಿಮ್ಗೆ ಅಲ್ಲಿ ಬರೀ ಮೈಸೂರು ಸಿಲ್ಕ್ ಅಷ್ಟೇ ಅಲ್ಲ, ಬೇರೆ ವೆರೈಟಿ ಸ್ಯಾರೀಸ್ ಕೂಡ ಇರುತ್ತೆ, ನಿಮ್ಗೆ ಇಷ್ಟ ಇದ್ರೆ ತಗೋಬಹುದು. ಹಾಗೆ ಹರಿಪ್ರಿಯಾ ಅವರ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಯಾರಿಗೆ ಗೊತ್ತಿಲ್ಲ, ಅವರಂತೂ ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ದಾರೆ ಇವಾಗ. ಲಿಪ್ ಬಾಮ್ ಇಂದ ಹಿಡಿದು ಈ ಚಳಿಗಾಲಕ್ಕೆ ಬಾಡಿ ಲೋಷನ್ ಆಗ್ಲಿ, ಬಾಡಿ ಬಟರು, ಹಾಗೆ ಫುಟ್ ಕ್ರೀಮು, ಏನಂತಾರೆ ಸ್ಕ್ರಬ್ಬು, ಅವರ ಹೇರ್ ಆಯಿಲ್ ಆಗ್ಲಿ, ಹೇರ್ ಪ್ಯಾಕ್ ಆಗ್ಲಿ, ತುಂಬಾನೇ ಫೇಮಸ್ ನಮ್ಗಳ ಮಧ್ಯ. ಸೊ ನಾನು ಎಲ್ಲಾದನ್ನೂ ಅವ್ರದನ್ನ ಬಳಸ್ತೀನಿ. ಫೇಸ್ ಸೆರಮು, ಹಾಗೆ ಪೇನ್ ಆಯಿಲ್ ತುಂಬಾನೇ ಒಳ್ಳೆ ಎಫೆಕ್ಟ್ ಕೊಡ್ತಾ ಇದೆ, ರಿಸಲ್ಟ್ಸ್ ಕೊಡ್ತಾ ಇದೆ. ತುಂಬಾ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಯೂಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ಆ ಪೇನ್ ಆಯಿಲ್. ನಿಮ್ಮ ಮನೇಲಿ ಹಿರಿಯರು ಯಾರಾದ್ರೂ ಕಾಲು ನೋವಿದೆ ನಿಮಗೆ ಇದ್ರು ಕೂಡ, ಏನೇ ಮಕ್ಕಳು ಬಿದ್ದಿದ್ರು ಆ ಆಯಿಲ್ ಹಾಕಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಸಾಕು, ಪೇನ್ ಕಡಿಮೆ ಆಗುತ್ತೆ. ಸೊ ಅದೆಲ್ಲದೂ ಸಿಗುತ್ತೆ ಹರಿಪ್ರಿಯ ಅವ್ರ ಹತ್ರ ಕೇಳಿ. ನೀವೆಲ್ಲರ ಜೊತೆ ತಗೊಳ್ಳೋದು ಸೆಕೆಂಡ್ರಿ, ಫಸ್ಟ್ ಅವ್ರ ಜೊತೆ ಮಾತಾಡಿ ಇಂಟ್ರಾಕ್ಷನ್ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಅನ್ಸಿದ್ರೆ ನೀವು ತಗೊಳ್ಳಿ.
ಹಾಗೆಯೇ ಎಲ್ಲಾ ಹೆಣ್ಮಕ್ಳ ಖುಷಿ ವಿಚಾರ ಏನ್ ಗೊತ್ತಾ, ನೀಲಿಕಲಾ ಬರ್ತಾ ಇದಾರೆ. ಹೌದು, ಮೈಸೂರಿನ ನೀಲಿಕಲಾ ಟೆರಕೋಟಾ ಜ್ಯುವೆಲ್ರಿ ಜೊತೆಗೆ ಬರ್ತಾ ಇದಾರೆ. ನಿಮ್ಗೆ ಆ ಮಣ್ಣಿನ ಒಡವೆಗಳು ತಗೊಳ್ಳೋ ಆಸಕ್ತಿ ಇತ್ತು ಅಂದ್ರೆ ಧಾರಾಳವಾಗಿ ನೀಲಿಕಲಾ ಅವ್ರ ಜೊತೆ ಮಾತಾಡಿ ಅಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿರೋ ಜ್ಯುವೆಲ್ರಿ ಕಲೆಕ್ಷನ್ಸ್ ಇರುತ್ತೆ, ನೀವು ತಗೊಳ್ಳಿ. ಯಾರಮ್ಮ ಅರುಣ ಅವರು, ಅರುಣ ಅವರ ಇತ್ತೀಚಿನ ಇಡ್ಲಿ ಸಾಂಬಾರು, ನುಗ್ಗೆ ಸೊಪ್ಪಿನ ಸಾಂಬಾರ್ ಪೌಡರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಿದೆ ಅಲ್ವಾ, ಅವ್ರ ಸ್ಟಾಲ್ ಇರುತ್ತೆ, ಅದನ್ನು ಕೂಡ ನೀವು ಬೇಕಾದ್ರೆ ತಗೋಬಹುದು. ಇನ್ನ ಫೈನಲಿ ಮಂಚಿ ಸರ್ ಅಂದ್ರೆ ಮಾರುತಿ ಮಂಚಿ ಸರ್ ಮೊಳಕಾಲ್ಮೂರಿಂದ ಬರ್ತಾ ಇದಾರೆ. ಅವರ ಮೊಳಕಾಲ್ಮೂರ್ ಸೀರೆ ಕಲೆಕ್ಷನ್ಸ್ ಇರುತ್ತೆ. ಸರ್ಗೆ ಹೇಳಿರೋದು ತುಂಬಾ ಅವೆಲ್ಲ ರೇಷ್ಮೆ ಸೀರೆಗಳು, ತುಂಬಾ ತರಬೇಡಿ, ವೆರೈಟೀಸ್ ತನ್ನಿ, ಜನ ನೋಡ್ಬಿಟ್ಟು ನಿಮ್ಮ ಕಾರ್ಡ್ ಕೊಡಿ, ಇಷ್ಟ ಆದ್ರೆ ಅವ್ರು ಬುಕ್ ಮಾಡ್ತಾರೆ, ಆಮೇಲೆ ಕಳಿಸ್ಕೊಡ್ಬೋದು ಅಂತ ನೋಡೋಣ. ಸರ್ ಎಷ್ಟ್ ತರ್ತಾರೆ ಅಂತ ನಮಗೂ ಗೊತ್ತಿಲ್ಲ, ಆ ಸ್ಟಾಲ್ ಕೂಡ ಇರುತ್ತೆ ಅಂತ ಹೇಳಕ್ ಬಂದೆ. ಇದಕ್ಕೆ ಹೊರತುಪಡಿಸಾಗಿ ಬೇರೆ ಯಾವ್ದು ನಾನು ಪ್ರಮೋಷನ್ ಇಲ್ಲಿವರೆಗೂ ಮಾಡಿಲ್ಲ, ಬೇರೆ ಯಾವ ಸ್ಟಾಲ್ಸ್ ಇರಲ್ಲ ಅಂತ ಅನ್ಕೋತೀನಿ. ಇಷ್ಟು ಸ್ಟಾಲ್ಸ್ ಅಂತೂ ಪಕ್ಕಾ ಇರುತ್ತೆ. ಇದು ಖುಷಿಯಾಗಿ ಎಂಜಾಯ್ ಮಾಡಿ ಬಂದಿರ್ತೀರಾ, ಒಳ್ಳೆ ಸಮಯನ ಕಳೀರಿ, ನಿಮ್ಮ ವ್ಯೂಸ್ ನ ಹಂಚ್ಕೊಳ್ಳಿ, ಹಾಗೆ ಆದಷ್ಟು ಶುಚಿಯಾಗಿ ವಾತಾವರಣನ ಇಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಪುಟ್ಟ ಇನ್ಫಾರ್ಮೇಟಿವ್ ವ್ಲಾಗ್ ಬರೋರಿಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.